ಅನುಷ್ಕಾ, ಇದೇನು ಇದ್ದಕ್ಕಿದ್ದ ಹೀಗ್ ಬಂದ್ಬಿಟ್ಟೆ? ಒಂದ್ ಫೋನ್ ಮಾಡ್ದೆ ಅಂಕಲ್. ಕಾಲ್ ಮಾಡಿ ಬರಕ್ ಹೇಳಿದ್ ನೀವೇ ಅಲ್ವಾ? ನಾನ್ ಫೋನ್ ಮಾಡಿದ್ನ ಯಾವಾಗ? ಇದೇನ ಅಂಕಲ್ ಹೀಗ್ ಹೇಳ್ತೀರಾ? ಸರಿ ಸರಿ, ನಿನ್ನ ಹತ್ರ ಅರ್ಜೆಂಟ್ ಆಗಿ ಸ್ವಲ್ಪ ಮಾತಾಡ್ಬೇಕು, ಬಾ ಬಳಿ. ಬಾ ಕೂತ್ಕೋ, ಮನೆಯಲ್ಲೂ ಯಾರು ಇಲ್ಲ, ಇಲ್ಲೇ ಕೂತ್ಕೊಂಡು ಮಾತಾಡ. ಅಂಕಲ್ ಏನೋ ಮಾತಾಡ್ಬೇಕಂದ್ರಲ್ಲ, ಏನದು? ನನ್ನ ಮಗಳು ಯಾಕೋ ದಿನೇ ದಿನೇ ನನ್ನಿಂದ ದೂರ ಹೋಗ್ತಿದ್ದಾಳೆ ಅಂತ ಅನಿಸ್ತಾ ಇದೆ. ನಿಮ್ ಮಗಳು ಅಷ್ಟೇ ಅಲ್ಲ ಅಂಕಲ್, ರಾಜ ಕೂಡ ನನ್ನಿಂದ ದೂರ ಆಗ್ತಿದ್ದಾನೆ. ಅವನಿಲ್ದೆ ನಾನ್ ಇರಲ್ಲ ಅಂಕಲ್, ಅವನ್ ನನಗ್ ಬೇಕೇ ಬೇಕು. ಹೌದು, ನೀನ್ ಹೇಳೋದ್ ನಿಜ. ನನಗೆ ರಾಣಿನ ಬಿಟ್ಟಿರಕ್ಕಾಗಲ್ಲ, ನಿನಗೆ ರಾಜನ ಬಿಟ್ಟಿರಕ್ಕಾಗಲ್ಲ. ನಿನಗೆ ರಾಜ ಬೇಕು, ನನಗೆ ರಾಣಿ ಬೇಕು. ಅವರಿಬ್ರು ಸಿಕ್ಕಬೇಕು ಅಂತಂದ್ರೆ ನಾವೇನಾದ್ರೂ ಪ್ಲಾನ್ ಮಾಡಲೇಬೇಕು. ಅನುಷ್ಕಾ, ಹುಚ್ಚಿ ತರ ಸೂಪರ್ ಆಗಿ ಆಕ್ಟ್ ಮಾಡ್ತೀವಲ್ವಾ, ರಿಯಲ್ ಕ್ಯಾರೆಕ್ಟರ್. ನಿನ್ನ ಆಕ್ಟಿಂಗ್ ನೋಡಿ ನಾನು ಕಳ್ದೋಗ್ಬಿಟ್ಟೆ ಗೊತ್ತಾ? ರಾಜಾ, ನೀವು ಒಳಗೆ ಇದ್ದೀಯಾ? ನೀವು ಬಂದಿದ್ದೆ ಗೊತ್ತಾಗ್ಲಿಲ್ಲ. ನೀವು ಅದೇನೋ ಪ್ಲಾನ್ ಮಾಡ್ಬೇಕು ಅಂತಿದ್ರಲ್ಲ, ಅವಾಗ್ಲೇ ಬಂದೆ. ಆದ್ರೆ ಒಂದು ಸ್ಮಾಲ್ ಮಿಸ್ಟೇಕ್ ಆಗೋಯ್ತು. ಬೆಕ್ಕು ಅಡ್ಡ ಬಂದ್ರೆ ಅಪ್ಶಕ್ನ ಅಂತಾರೆ, ಆದ್ರೆ ನಿಮ್ ವಿಷಯದಲ್ಲಿ ಅದು ರಿವರ್ಸ್ ಆಗೋಯ್ತು. ಇಲ್ಲ ಅಂದ್ರೆ ಆ ಪ್ಲಾನ್ ಎಲ್ಲ ನಾ ಕೇಳಿಸ್ಕೋತಿದ್ದೆ, ಆ ಬೆಕ್ಕಿಂದ ಮಿಸ್ ಆಗೋಯ್ತು. ಅಲ್ವಾ ಅನುಷ್ಕಾ, ನಾವು ಕರೆಕ್ಟಾಗಿ ಹೇಳ್ತಿದ್ದೀನಲ್ವಾ? ಅನುಷ್ಕಾ, ಏನೋ ಪ್ಲಾನ್ ಮಾಡ್ಬೇಕು ಅಂತ ಹೇಳ್ತಿದ್ದೆ, ಹಾಗೆ ಹೋಗ್ತಿದ್ಯಾ? ಯಾಕೆ ವರ್ಕೌಟ್ ಆಗಿಲ್ವಾ? ಅನುಷ್ಕಾ. ಅಂಕಲ್ ಒಂದ್ ನಿಮಿಷ. ಅವಳು ಅವಳ ಮನೆಗೆ ಹೋದ್ಲು, ನಿಮ್ ಮನೆ ಇದು, ನೀವೆಲ್ಲ ಹೋಗ್ತಿದ್ದೀರಾ? ಅಂಕಲ್ ನನಗೊಂದು ವಿಷಯ ಅರ್ಥ ಆಗಿಲ್ಲ. ಅನುಷ್ಕನ್ಗೇನೋ ನಾನು ಬೇಕು ಅನ್ನೋದು ಸರಿ, ಆದ್ರೆ ನಿಮಗೆ ರಾಣಿ ಬೇಕು ಅನ್ನೋದಿದೆಯಲ್ಲ, ಅದ್ಯಾಕೋ ನಂಗೆ ಅರ್ಥನೇ ಆಗಿಲ್ಲ. ಅಂಕಲ್ ಐ ಥಿಂಕ್ ಸಮಥಿಂಗ್